ಅಜ್ಞಾನ ಇದು ನಿವೃತ್ತಿ ಆಗತ್ತೋ ಇಲ್ಲೋ ಯಾಕೆ ಅಂದರೆ ಇದು ಅನಾದಿ ಸಾಮಾನ್ಯವಾಗಿ ಅನಾದಿಯಾದದ್ದಕ್ಕೆ ನಿವೃತ್ತಿ ಆಗೋದಿಲ್ಲ ಅನ್ನುವಂತಹ ನಿಯಮ ಇದೆ ಆದರೆ ಜ್ಞಾನದಿಂದ ಅಜ್ಞಾನ ನಿವೃತ್ತಿ ಆಗ್ತದೆ ಅನ್ನುವ ನಿಯಮವೂ ಇದೆ ಅನಾದಿಯಾದದ್ದರಿಂದ ನಿವೃತ್ತಿ ಆಗಲ್ಲ ಅಂತ ಹೇಳೋಣ ಜ್ಞಾನದಿಂದ ನಿವೃತ್ತಿ ಆಗ್ತದೆ ಅಂತ ಹೇಳೋಣ ಅನ್ನುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ಅವರು ಹೇಳಿದಂತಹ ಎಲ್ಲ ಪೂರ್ವಪಕ್ಷಗಳನ್ನು ಕೂಡ ನಿರಾಕರಣೆಯನ್ನು ಮಾಡಿದ್ದಾರೆ ಈಗ ಅವರ ಪೂರ್ವಪಕ್ಷವನ್ನು ಮಾಡುವಾಗ ಅರ್ಥಾತ್ ಅವರ ಮತವನ್ನು ಅನುವಾದ ಮಾಡುವಾಗ ಅವರು ಹೇಳಿದರು ಏ ಅನಾದಿಯಾದದ್ದು ನಿವೃತ್ತಿ ಆಗೋದಿಲ್ಲ ಅಂತ ಯಾಕಂತೀರಿ ಪ್ರಾಗಭಾವ ಅನಾದಿ ಅದು ನಿವೃತ್ತಿ ಆಗತ್ತಲ್ಲ ಆ ತರಹ ಅಜ್ಞಾನ ನಿವೃತ್ತಿ ಆಗಲಿ ಅಂದರೆ ಅದಕ್ಕೆ ಒಂದು ವಿಶೇಷಣವನ್ನು ಕೊಟ್ಟು ಬರೀ ಅನಾದಿಯಾದದ್ದು ನಿವೃತ್ತಿ ಆಗೋದಿಲ್ಲ ಅಲ್ಲ ಭಾವರೂಪವಾಗಿ ಯಾವುದು ಅನಾದಿಯಾಗಿದೆಯೋ ಅದು ನಿವೃತ್ತಿ ಆಗೋದಿಲ್ಲ ಅಂತ ಈ ರೀತಿಯಾಗಿ ಹೇಳಿದ್ದೇವೆ ಯದಪಿ ಪ್ರಾಗಭಾವೇ ವ್ಯವಿಚಾರೋದ್ಭಾವನ ತದಪಿ ಭಾವತ್ವೇನ ಹೇತು ವಿಶೇಷಣಾರ್ಥ ಅಯುಕ್ತಂ ಭಾವತ್ವೇ ಸತಿ ಅನಾದಿತ್ವಾತ್ ಅಂತ ಕೊಡ್ತೇವೆ ಆಗ ನಿಮಗೆ ಪ್ರಾಗಭಾವದಲ್ಲಿ ವ್ಯಭಿಚಾರವನ್ನು ಕೊಡಲಿಕ್ಕೆ ಬರೋದಿಲ್ಲ ಇದಾದ ಮೇಲೆ ಅವರು ಕೆಲವರ ಮತವನ್ನು ಉದಾಹರಣೆ ಮಾಡಿದರು ಅವರು ಅಂದರೆ ಅದ್ವೈತಿ ನೋಡ್ರಿ ಬೌದ್ಧರ ಮತದಲ್ಲಿ ಅನಾದಿಯಾದದ್ದಕ್ಕೆ ನಿವೃತ್ತಿಯನ್ನು ಒಪ್ಪಿದ್ದಾರೆ ನೈಯಾಯಿಕರ ಮತದಲ್ಲಿ ಅನಾದಿಯಾದದ್ದಕ್ಕೆ ನಿವೃತ್ತಿಯನ್ನು ಒಪ್ಪಿದ್ದಾರೆ ಹಾಗೆ ನಾವು ಕೂಡ ಅನಾದಿಯಾದ ಅಜ್ಞಾನಕ್ಕೆ ನಿವೃತ್ತಿಯನ್ನು ಒಪ್ತೀವಿ ಅಂತ ನಾವು ಅವ್ರಿಗೆ ಹೇಳ್ತೀವಿ ನೋಡಪ್ಪ ನೀವು ಬೌದ್ಧರ ಮತದ ಉದಾಹರಣೆಯನ್ನು ಏನು ಕೊಟ್ಟಿದ್ದೀರಿ ನೈಯಾಯಿಕರ ಮತದ ಉದಾಹರಣೆಯನ್ನು ಏನು ಕೊಟ್ಟಿದ್ದೀರಿ ಅದು ಸರಿಯಲ್ಲ ಯಾಕೆ ಅಂದರೆ ಬೌದ್ಧರ ಮತದಲ್ಲಿ ಅನಾದಿ ಅಂತ ಯಾವುದನ್ನು ಉದಾಹರಣೆ ಕೊಟ್ಟಿದ್ದೀರಿ ಅದು ಅನಾದಿ ಅವರ ಮತ ಪ್ರಕಾರ ಅಲ್ಲ ಯಾಕೆ ಬೌದ್ಧರು ಅಂದರೆ ಅವರು ಹೇಳಿ ಕೇಳಿ ಏನಿದ್ದಾರೆ ಅವರು ಕ್ಷಣಿಕವಾದಿಗಳು ಅವರೇನಿದ್ದಾರೆ ಒಂದು ಕ್ಷಣಕ್ಕೆ ಹುಟ್ಟುತ್ತದೆ ಇನ್ನೊಂದು ಕ್ಷಣಕ್ಕೆ ನಾಶವಾಗ್ತದೆ ಅಂತ ಹಾಗಾದರೆ ಇಡೀ ಜಗತ್ತನ್ನೇ ಅವರು ಕ್ಷಣಿಕ ಅಂತಂದಾಗ ಅನಾದಿಯಾದದ್ದನ್ನು ಯಾವುದನ್ನು ಒಪ್ಪಲಿಕ್ಕೆ ಅವರು ಸಾಧ್ಯ ಕಲ್ಪನೆ ಬಂತ ನೀವೇನಂದ್ರಿ ಬೌದ್ಧರ ಮತದಲ್ಲಿ ಅನಾದಿಯಾದ ವಾಸನಾ ಸಂತಾನ ಅಂತ ಏನು ಅನಾದಿಯಾದ ವಾಸನಾ ಸಂತಾನ ವಾಸನಾ ಅನ್ನೋ ಶಬ್ದಕ್ಕೇನರ್ಥ ಅಂದರೆ ಸಂಸ್ಕಾರ ಅಂತ ಅರ್ಥ ನಮ್ಮಲ್ಲಿ ಏನು ಸಂಸ್ಕಾರದ ಒಂದು ಸಂತಾನ ಇದೆ ಅದರ ಒಂದಾದ ಮೇಲೆ ಒಂದು ಅನ್ನೋದು ಅದು ಅನಾದಿ ಆದರೆ ಅದು ನಿವೃತ್ತಿ ಆಗತ್ತೆ ಅಂತ ಅವರು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಉತ್ತರವನ್ನು ಕೊಡ್ತಾ ಇದ್ದೇವೆ ಏನಂತ ಉತ್ತರವನ್ನು ಕೊಡ್ತಾ ಇದ್ದೇವೆ ನೋಡಪ್ಪ ಬೌದ್ಧ ಮತದಲ್ಲಿ ಆ ತರಹದ ಅನಾದಿಯಾದ ವಾಸನಾ ಸಂತಾನವನ್ನು ಒಪ್ಪೇ ಇಲ್ಲ ನೋಡಿ
ಯದಪಿ ಸುಗತಾನಾಂ ಇತ್ಯಾದಿ ತದ ಅತ್ಯಂತಂ ಅಸಂಗತಂ. ಸುಗತ ಅಂದ್ರು ಒಂದೇ, ಬೌದ್ಧರು ಅಂದ್ರು ಕೂಡ ಒಂದೇ. ಹಿಂದಿನ ಪ್ಯಾರ ಅಲ್ಲಿ ಈ ವಾಕ್ಯ ಇದೆ, ಸುಗತಾನ ತತ್ವ ಪರಿಭಾವನಾ ಪ್ರಕರ್ಷೇಣ ಅನಾದಿ ವಾಸನಾ ಸಂತಾನಾಂ ನಿವೃತ್ತಿ ಇಷ್ಟಾ ಅಂತ ಹಿಂದಿನ ಪೇಜ್ನಲ್ಲಿ. ಆ ಮಾತನ್ನು ಈಗ ಖಂಡನೆಯನ್ನು ಮಾಡ್ತಾ ಇದ್ದಾರೆ. ಏನಂತ, ನಹಿ ವಾಸನಾನಾಂ ಅನಾದಿತ್ವಂ ವೈನಾಶಿಕಾಃ ಅಭ್ಯುಪಯಂತಿ. ನೋಡಿ ಅವ್ರು ಹೇಗೆ ಹೇಳ್ತಾರೆ ಅಂದರೆ, ವೈನಾಶಿಕ ಅಂತ ಒಂದು ಶಬ್ದ ಇದೆ. ವೈನಾಶಿಕ ಅನ್ನೋ ಶಬ್ದಕ್ಕೂ ಏನಂತ ಅರ್ಥ, ಬೌದ್ಧರು ಅಂತ. ವೈನಾಶಿಕ ಅನ್ನೋ ಶಬ್ದಕ್ಕೆ ಬೌದ್ಧರು ಅಂತ ಅರ್ಥ. ಅವರು ವಾಸನಾಗಳಿಗೆ ನೀವು ಹೇಳಿದಂತೆ ಅನಾದಿತ್ವವನ್ನು ಅಂಗೀಕಾರ ಮಾಡುವುದಿಲ್ಲ, ಅವುಗಳನ್ನು ಕೂಡ ಸಾದಿ ಹುಟ್ಟುಗುಳ್ಳದ್ದು ಅಂತ ಅಂಗೀಕಾರವನ್ನು ಮಾಡುತ್ತಾರೆ. ಏ ಹಂಗಲ್ಲ, ಈಗ ವಾಸನಾದಿಂದ ಬೇರೆ ಏನೋ ಒಂದಿದೆ, ಅದಕ್ಕಾದರೂ ಕೂಡ ಅವರು ಅನಾದಿತ್ವವನ್ನು ಒಪ್ತಾರೆ ಅಂತಂದರೆ, ಅದಕ್ಕಿಂತ ಬೇರೆಯಾದ ಏನೂ ಕೂಡ ಇಲ್ಲ. ಒಪ್ಪಿದರೆ ವಾಸನಾನೇ ಅನಾದಿ ಅಂತ ಒಪ್ಪಬೇಕು, ಅದನ್ನಾದರೂ ಕೂಡ ಅನಾದಿ ಅಂತ ಒಪ್ಪಿಲ್ಲ ಅಂದಮೇಲೆ ನೀವು ಅದನ್ನು ಉದಾಹರಣೆಯಾಗಿ ಕೊಟ್ಟು ಬೌದ್ಧ ಮತದಲ್ಲಿ ಅನಾದಿಯಾದ ವಾಸನಾ ಸಂತಾನ ಯಾವ ರೀತಿಯಾಗಿ ನಿವೃತ್ತವಾಗುತ್ತೋ ಹಾಗೆ ಅನಾದಿಯಾದ ಅಜ್ಞಾನ ನಿವೃತ್ತಿ ಆಗತ್ತೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಏನು ಕಲ್ಪನೆ ಬಂತ? ಅನಾದಿಯಾದ ಅಜ್ಞಾನ ನಿವೃತ್ತಿ ಆಗೋದಕ್ಕೆ ಅವರು ಏನು ಮಾಡಿದರು, ಬೌದ್ಧ ಮತದ ಉದಾಹರಣೆ ಕೊಟ್ಟರು. ಬೌದ್ಧ ಮತದ ಅನಾದಿಯಾದ ವಾಸನಾ ಸಂತಾನ ಹೇಗೆ ನಿವೃತ್ತಿ ಆಗತ್ತೋ ಹಾಗೆ ಅಂತ ನಾವು ಹೇಳಿದ್ವಿ. ಬೌದ್ಧ ಮತದಲ್ಲಿ ಏನೊಪ್ಪಿಲ್ಲ, ವಾಸನಾ ಸಂತಾನ ನೀ ಯಾವುದನ್ನು ಹೇಳಿದ್ದೀಯೋ ಅದನ್ನು ಅನಾದಿ ಅಂತ ಅಂಗೀಕಾರ ಮಾಡಿಲ್ಲ. ಹೌದು, ಏ ಅದನ್ನು ಬಿಟ್ಟು ಬೇರೆ ಇನ್ನೊಂದೇನೋ ಇದೆ ಅಂದರೆ, ನಚ ತದ್ವ್ಯತಿರಿಕ್ತಂ ಸಂತಾನಂ. ವಾಸನಾದಿಂದ ಅತಿರಿಕ್ತವಾದ ಸಂತಾನವೇ ಇಲ್ಲ, ವಾಸನಾನೇ ಸಂತಾನ. ಏನ ತತ್ರ ವ್ಯಭಿಚಾರ ಉದ್ಭಾವೇತ. ವಾಸನಾದಿಂದ ಅತಿರಿಕ್ತವಾದ ಯಾವುದಾದರೂ ಒಂದು ವಸ್ತು ಇದ್ದರೆ ಅಲ್ಲಿ ನೀವು ವ್ಯಭಿಚಾರವನ್ನು ಉದ್ಭಾವನೆ ಮಾಡ್ಬೋದಾಗಿತ್ತು. ಅನಾದಿತ್ವ ಇದೆ, ಜಯಸಿಂಹ ಜಯಸಿಂಹ ಅನಾದಿ ಯಾವುದ್ದಿದೆ ಅದರ ನಿವೃತ್ತಿಯಾಗಿದ್ದೇ ಕಂಡಿದೆ ಅಂತ ನೀವು ಹೇಳಬಹುದಾಗಿತ್ತು. ಇನ್ನು ನೈಯಾಯಿಕರು, ತಾರ್ಕಿಕರು ಅಂದರು ಒಂದೇ, ನೈಯಾಯಿಕರು ಅಂದರು ಒಂದೇ. ಅವರು ತಮ್ಮ ಮತದಲ್ಲಿ ಮಿಥ್ಯಾಜ್ಞಾನ ಪ್ರವಾಹ ಇದನ್ನು ಅನಾದಿ ಅಂತ ಹೇಳಿದರು. ಏನು ಹೇಳಿದರು, ಅದು ನಿರಾಕರಣೆ ನಿವೃತ್ತಿ ಆಗತ್ತೆ ಹೇಗೋ ಹಾಗೆ ಅಂತ. ಅದನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಹಿಂದಿನ ಪ್ಯಾರಾದಲ್ಲಿ ನೈಯಾಯಿಕಾನಾಮಪಿ ಅನಾದಿ ಮಿಥ್ಯಾಜ್ಞಾನ ಪ್ರವಾಹ ಪರಮಾಣುಷಾಮತಾಚ ನಿವರ್ತತೆ. ಎರಡು ಉದಾಹರಣೆ ಕೊಟ್ಟಿದ್ದರು, ನೆನಪಿದೆಯಾ? ನೈಯಾಯಿಕ ಮತದಲ್ಲಿ ಎರಡು ಉದಾಹರಣೆ,
ಯಾವ್ಯಾವುದು? ಒಂದು ಪರಮಾಣುವಿನಲ್ಲಿರುವ ಶಾಮತ, ಇನ್ನೊಂದು ಮಿಥ್ಯಾಜ್ಞಾನ ಪ್ರವಾಹ. ಮಿಥ್ಯಾಜ್ಞಾನ ಪ್ರವಾಹವೂ ಅನಾದಿ, ಪರಮಾಣು ಶಾಮತಾನೂ ಅನಾದಿ. ಎರಡೂ ಅನಾದಿಯಾಗಿದ್ದರೂ ಒಂದು ತತ್ವಭಾವನಾ ಪ್ರಕರ್ಷದಿಂದ ನಿವೃತ್ತಿಯಾಗತ್ತೆ, ಇನ್ನೊಂದು ಪಾಕದಿಂದ ನಿವೃತ್ತಿಯಾಗತ್ತೆ. ಹೇಗೋ ಹಾಗೆ ಅನಾದಿಯಾದ ಅಜ್ಞಾನ ಜ್ಞಾನದಿಂದ ನಿವೃತ್ತಿಯಾಗಲಿ ಅಂತಿದ್ರು. ಇದು ತಪ್ಪು. ಯಾಕೆ ಅಂದರೆ ನೋಡಿ, ತಾರ್ಕಿಕ ಮತದಲ್ಲಿ ಪರಮಾಣು ಶಾಮತವನ್ನು ಕೂಡ ಅನಾದಿ ಅಂದಿಲ್ಲ, ಮಿಥ್ಯಾಜ್ಞಾನ ಪ್ರವಾಹವನ್ನು ಕೂಡ ಅನಾದಿ ಅಂದಿಲ್ಲ. ನೋಡಿ, ನಚ ನೈಯಾಯಿಕಾದಯ ಮಿಥ್ಯಾಜ್ಞಾನಸ್ಯ ಅನಾದಿತ ತದ್ವ್ಯತಿರಿಕ್ತಂ ವಾ ಪ್ರವಾಹಂ ಅಂಗೀಕುರುವದೇ. ಮಿಥ್ಯಾಜ್ಞಾನಕ್ಕೆ ಅನಾದಿತ್ವವನ್ನಾಗಲಿ ಅಥವಾ ಮಿಥ್ಯಾಜ್ಞಾನದಿಂದ ಅತಿರಿಕ್ತವಾದ ಪ್ರವಾಹವನ್ನಾಗಲಿ ಅವರು ಅನಾದಿಯಿಂದ ಅಂಗೀಕಾರವನ್ನು ಮಾಡಿಲ್ಲ. ಪರಮಾಣು ಶಾಮತಾಪಿ ಸಾದಿರೇವ, ಮೊನ್ನೆ ಹೇಳಿದ್ದೆ ನಿಮಗೆ, ಪರಮಾಣುವಿನಲ್ಲಿರುವ ಬಣ್ಣ ಇದು ಅನಾದಿ ಅಂತ. ಅದಕ್ಕೆ ನೈಯಾಯಿಕರ ಮತ ಪ್ರಕಾರ ಪರಮಾಣುವಿನಲ್ಲಿರುವ ಬಣ್ಣವೂ ಕೂಡ ಅನಾದಿ ಅಲ್ಲ, ಅದು ಕೂಡ ಸಾದಿ ಅಂದರೆ ಹುಟ್ಟತ್ತೆ. ಮುಗಿದೋಯ್, ಪರಮಾಣುವಿನಲ್ಲಿರುವ ಬಣ್ಣವೂ ಕೂಡ ಹುಟ್ಟತ್ತೆ. ನೋಡಿ, ಪರಮಾಣು ಶಾಮತಾಪಿ ಸಾದಿರೇವ ನಹಿ ಪರಮಾಣು ಪಾಕಸ್ಯ ಇದಂ ಪ್ರಥಮತ ತತ್ ಸಿದ್ಧಾಂತ. ಇನ್ನೊಂದು ಮಹತ್ವ ಇದೆ. ಏನು ಮಹತ್ವ ಇದೆ ಅಂತಂದರೆ, ನೀವೇನಂದ್ರಿ, ಈಗ ಪರಮಾಣು ಇದೆ, ಆ ಪರಮಾಣು ಯಾವುದಾದ್ರೂ ಪರಮಾಣು ಇರಲಿ, ಬರೀ ಘಟದ ಪರಮಾಣು ಪಟದ ಪರಮಾಣು ತೆಗೆದುಕೊಳ್ಳೋದು ಬೇಡ. ಅದರಲ್ಲಿ ಒಂದು ಬಣ್ಣ ಇದೆ, ಯಾವುದೋ ಒಂದು ಬಣ್ಣ, ಅದಕ್ಕೆ ಒಂದು ತೇಜಸ್ಸಿನ ಸಂಯೋಗ ಆಯಿತು. ತೇಜಸ್ಸಿನ ಸಂಯೋಗ ಆದದ್ದಕ್ಕೆ ಅದು ಬಣ್ಣ ಬದಲಾಯಿತು. ಅಂದರೂ ಒಂದೇ, ಹೊಸ ಬಣ್ಣ ಬಂತು, ಹಳೆ ಬಣ್ಣ ಹೋಯಿತು. ಹಾಗಾದ್ರೆ ಹಳೆ ಬಣ್ಣ ಅದು ಅನಾದಿ ಕಾಲದಿಂದ ಇತ್ತ ಇಲ್ವಾ ಅಂತಂದರೆ ಇಲ್ಲ. ಯಾಕಿಲ್ಲ ಅಂತಂದರೆ, ಈ ಪರಮಾಣುವಿಗೆ ನಾವು ತೇಜಸ್ಸಂಯೋಗ ಅನ್ನೋದನ್ನು ಹೇಳ್ತೀವಲ್ಲ, ಆ ತೇಜಸ್ಸಂಯೋಗ ಅನ್ನೋದು ಇವತ್ತಿನಿಂದ ನಿನ್ನೆಯಿಂದ ಮೊನ್ನೆಯಿಂದ ಅಂತ ಹೇಳಲಿಕ್ಕೆ ಬಂದಿದ್ದರೆ ಏನು ಗೊತ್ತಾಯ್ತಲ್ಲ, ಅದು ಇವತ್ತಿನಿಂದ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಅದು ಯಾವಾಗಲೂ ತೇಜಸ್ಸಂಯೋಗ ಇದೆ, ಯಾವಾಗಲೂ ಕೂಡ ಬಣ್ಣ ಅಂತನ್ನತಕ್ಕಂಥದ್ದಕ್ಕೆ ಉತ್ಪತ್ತಿ ಮತ್ತು ನಿವೃತ್ತಿ ಅಂತನ್ನತಕ್ಕಂಥದ್ದು ಇದೆ. ಕಲ್ಪನೆ ಬಂತ? ಏನು ಹೇಳಿ? ಪರಮಾಣುವಿನಲ್ಲಿರುವ ರೂಪಕ್ಕೆ ಬದಲಾವಣೆ ಯಾವಾಗಲಿಕ್ಕೆ ಸಾಧ್ಯ? ಪರಮಾಣುವಿಗೆ ತೇಜಸ್ಸಂಯೋಗ ಆದ. ನಾ ಕೇಳ್ತೀನಿ, ಪರಮಾಣುವಿಗೆ ತೇಜಸ್ಸಂಯೋಗ ನಿನ್ನೆ ಆಗಿಲ್ಲ ಇವತ್ತಾಯಿತು ಅಂದರೆ ನಿನ್ನೆ ಇದ್ದದ್ದು ಇವತ್ತು ಹೋಯಿತು ಅಂತ ಹಂಗನ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಆ ತೇಜಸ್ಸಂಯೋಗವೂ ಕೂಡ ಇವತ್ತಿನಿಂದ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದು ಅನಾದಿನೇ. ಅನಾದಿ ಅಂದರೆ ಏನಾದಂಗಾಯಿತು, ಆ ರೂಪ ಹುಟ್ಟುತ್ತದೆ ಹೋಗ್ತದೆ, ಆ ರೂಪ ಹುಟ್ಟುತ್ತದೆ ಹೋಗ್ತದೆ ಅಂತ, ಆ ರೂಪವೂ ಕೂಡ ಸಾದಿಯಾಯಿತೆ ಹೊರತಾಗಿ ಅನಾದಿ ಆಗಲಿಲ್ಲ. ಇದಂ ಪ್ರಥಮ ಅಂತ ಇದ್ದಾರೆ. ಏನಂತ ಇದ್ದಾರೆ? ಪರಮಾಣು ಪಾಕ. ಪರಮಾಣು ಪಾಕ ಅಂದ್ರೂ ಒಂದೇ, ಪರಮಾಣುವಿಗೆ ತೇಜಸ್ಸಿನ ಸಂಯೋಗ ಅನ್ನೋದು ಇದಂ ಪ್ರಥಮ ಅಂಥೇಳಿ ಅವರ ಸಿದ್ಧಾಂತ ಇಲ್ಲ.
ಇದರಿಂದ ಏನು ಹೇಳಿದಂಗಾಯಿತು ಏನು ಹೇಳಿದಂಗಾಯಿತು ಅಂದರೆ ನೀವು ಬೌದ್ಧ ಮತದ ಮತ್ತು ತಾರ್ಕಿಕ ಮತದ ಉದಾಹರಣೆಯನ್ನು ಕೊಟ್ಟು ಅಜ್ಞಾನಕ್ಕೆ ಏನು ನಿವೃತ್ತಿಯನ್ನು ಹೇಳಿದರೆ ಆ ನಿವೃತ್ತಿ ಹೇಳಲಿಕ್ಕೆ ಬರೋದಿಲ್ಲ ನಿಮ್ಮ ಉದಾಹರಣೆಯೇ ಸರಿ ಅಲ್ಲ ಇದಾದ ಮೇಲೆ ನಿವೃತ್ತಿ ಇದೆ ಅಂತ ಒಪ್ಪಿಕೊಳ್ಳಿ ಅವರು ಒಪ್ಪಿಕೊಳ್ಳಿ ಆದರೆ ನೀವು ಒಪ್ಪಿಕೊಂಡ ಕ್ರಮ ತಪ್ಪು ಕ್ರಮ ತಪ್ಪು ಅಷ್ಟೇ ನಾವು ಅವ್ರಿಗೆ ಏನು ಹೇಳಿಕೊಳ್ತೀವಿ ಅಂತ ನೀವು ಮೊದಲನೇ ದಿವಸನೇ ಹೇಳಿದೆ ಅನಾದಿಯಾದದ್ದು ನಿವೃತ್ತಿ ಆಗಲ್ಲ ಅಂತ ಪ್ರಶ್ನೆ ಮಾಡಿಕೊಂಡು ಅನಾದಿಯಾದದ್ದು ಹೀಗೆ ನಿವೃತ್ತಿ ಆಗಲಿ ಅಂತ ನೀವೇನು ಉತ್ತರ ಕೊಡ್ತಾ ಇದ್ದೀರಿ ಅದು ಸರಿಯಲ್ಲ ಸರಿ ಅಷ್ಟೇ ನಿವೃತ್ತಿ ಆಗೇ ಆಗತ್ತೆ ಮೋಕ್ಷ ಆಗೇ ಆಗತ್ತೆ ಎಲ್ಲ ಸರಿ ಆದರೆ ನಿವೃತ್ತಿ ಆಗುವ ಕ್ರಮ ನೀವೇನು ಹೇಳ್ತಾ ಇದ್ದೀರಿ ಅದು ಸರಿಯಾದಂತಹದ್ದಲ್ಲ ಅಂದರೆ ನೀವು ಪ್ರಶ್ನೆ ಮಾಡಿಕೊಂಡದ್ದು ತಪ್ಪು ಉತ್ತರ ಕೊಡ್ತಾ ಇರೋದು ತಪ್ಪು ಅಂತ ನಮ್ಮ ಅಭಿಪ್ರಾಯ ಅಜ್ಞಾನ ನಿವೃತ್ತಿ ಆಗ್ತದೆ ಆಗೋದಿಲ್ಲ ಅನ್ನೋದ್ರೊಳಗೆ ವಿವಾದ ಇಲ್ಲ ಆದರೆ ಯಾಕೆ ಹೇಳಿದ್ದಲ್ಲ ಏ ಅನಾದಿ ಸಾದಿ ತಗೊಂಡೇನು ಮಾಡ್ತೀರಿ ಅನಾದಿ ಸಾದಿ ತಗೊಂಡೇನು ಮಾಡ್ತೀರಿ ವಿರೋಧಿ ಇದ್ದರೆ ಹೋಗುತ್ತೆ ಇಲ್ಲದ್ರೆ ಹೋಗಲ್ಲ ವಿರೋಧಿ ಇದ್ರೂ ಹೋಗದೇ ಇರ್ಬೋದು ವಿರೋಧಿ ಇದ್ರೂ ಕೂಡ ಹೋಗದೇ ಇರ್ಬೋದು ನೀವು ಬರೀ ಅಷ್ಟು ಹೇಳಿಬಿಟ್ರೆ ಅದಕ್ಕೆ ಅದನ್ನು ಹೇಳಬೇಡ ಅಂತ ನಾವು ಹೇಳ್ತಾ ಇದ್ದೀವಿ ಈಗ ಅವರ ಇನ್ನೂ ಮತದ ನಿರಾಕರಣೆ ತುಂಬ ಜಾಸ್ತಿ ಇದೆ ಇದು ಇವತ್ತು ಮುಗಿಯೋದಿಲ್ಲ ನಾಳೆ ಮುಗಿಯೋದಿಲ್ಲ ಇನ್ನೂ 15 ದಿವಸ ಹೋಗುತ್ತೆ ಬರೀ ಅಜ್ಞಾನ ನಿವೃತ್ತಿ ಅಜ್ಞಾನ ನಿವೃತ್ತಿ ಇದು ನಿಮ್ಮ ತಲೆಯೊಳಗಿರಲಿ ಮತ್ತೆ ಬೇರೆ ಏನೂ ವಿಷಯ ಬರೋದಿಲ್ಲ ರಾಮ ಬರೋದಿಲ್ಲ ಕೃಷ್ಣ ಬರೋದಿಲ್ಲ ಮತ್ತೆ ಬರೀ ಅಜ್ಞಾನ ನಿವೃತ್ತಿ ನಾವು ಕೇಳ್ತೀವಿ ಈ ಅಜ್ಞಾನ ಅಂತನ್ನೋದನ್ನು ನೀವು ಏನಂತ ಹೇಳ್ತೀರಿ ಮತ್ತೆ ಅವ್ರಿಗೆ ಪ್ರಶ್ನೆ ಯಾಕೆಂದರೆ ಸತ್ಯ ಮಿಥ್ಯ ಎರಡೇ ಸತ್ಯ ಮಿಥ್ಯ ಅವರ ನಿಯಮ ಏನಿದೆ ಯಾವುದಕ್ಕೆ ನಿವೃತ್ತಿ ಅಂದರೆ ಸತ್ಯಕ್ಕೆ ನಿವೃತ್ತಿ ಇಲ್ಲ ಇಲ್ಲ ಅದಕ್ಕೆ ಬ್ರಹ್ಮ ನಿವೃತ್ತಿ ಆಗಿಲ್ಲ ಇನ್ನೆಲ್ಲ ಜಗತ್ತು ನಿವೃತ್ತಿ ಆಗ್ತದೆ ಯಾಕೆಂದರೆ ಸುಳ್ಳು ಅಂದರೆ ಸುಳ್ಳಿಗೆ ನಿವೃತ್ತಿ ಇದೆ ಸತ್ಯಕ್ಕೆ ನಿವೃತ್ತಿ ಇಲ್ಲ ಅಜ್ಞಾನ ಇದು ಸುಳ್ಳು ಅದಕ್ಕಾಗಿ ನಿವೃತ್ತಿ ಅಂತ ಯಾಕೆಂದರೆ ಸಾಮಾನ್ಯವಾಗಿ ಸುಳ್ಳು ಅದು ಇವತ್ತಲ್ಲ ನಾಳೆ ಹೋಗುತ್ತೆ ಸತ್ಯ ಯಾವತ್ತಾದರೂ ಕೂಡ ಹೋಗೋದಿಲ್ಲ ಇದನ್ನು ನಾವಂತೀವಿ ಲೋಕದ ವ್ಯವಹಾರದಲ್ಲಿ ಹೋದಲ್ಲ ಇವತ್ತು ಸುಳ್ಳಿಗೆ ಒಂದು ಪ್ರಾಶಸ್ತ್ಯ ಇರ್ಬೋದು ನೀವು ಸುಳ್ಳಿನಿಂದ ಏನಾದರೂ ಕೂಡ ಮಾಡಬಹುದು ಸತ್ಯಮೇವ ಜಯತೆ ಅಂಥೇಳಿ ನಾವು ಸತ್ಯ ಅದು ಕೊನೆ ತನಕ ಉಳಿಯೋದು ಅಂತ ಇದು ನಾವು ಮಾತಾಡೋ ವ್ಯವಹಾರ ಆದರೆ ಅವರೇನಂತಾರೆ ನಿವೃತ್ತಿ ಯಾವುದಕ್ಕೆ ನಿವೃತ್ತಿ ಯಾವುದಕ್ಕೆ ಸುಳ್ಳಿ ಈಗ ನಮಗೆ ಶುಕ್ತಿಯನ್ನು ನೋಡಿ ರಜತ ಅಂತ ಭ್ರಮ ಬಂತು ನಿವೃತ್ತಿಯಾದದ್ದು ಯಾವುದು ರಜತ ರಜತ ಇಲ್ಲ ಅಂತಾಯ್ತು ಯಾಕೆ ರಜತ ಸುಳ್ಳು ಅದನ್ನ ಹೇಳ್ರಿ ಸುಳ್ಳು ಶುಕ್ತಿ ಹೋಯ್ತಾ ರಜತ ಹೋಯ್ತಾ ರಜತ ಹೋಯ್ತು ಹಾಗಾದ್ರೆ ನಿವೃತ್ತಿ ಯಾವುದಕ್ಕೆ ಸುಳ್ಳಿಗೆ ಇದು ಅವರ ವಾದ ಹಾಗಾದ್ರೆ ನಾವು ಅಂತೀವಿ ಅಜ್ಞಾನ ಅಂತೂ ಈಗ ಅಜ್ಞಾನಕ್ಕೆ ಬರೋಣ ಅಜ್ಞಾನ ಅಂತೂ ನಿವೃತ್ತಿ ಆಗ್ತದೆ ಅಂತ ನೀವು ಅಂತ ಇದ್ದೀರಿ ಇದನ್ನು ಸತ್ಯ ಅಂತೀರೋ ಸುಳ್ಳು ಅಂತೀರು ಅವರನ್ನು ಬಿಟ್ಟರು ಸತ್ಯ ಅಂತೂ ಅನ್ನೋದಿಲ್ಲ ಸುಳ್ಳು ಅಂತೂ ಅನ್ನೋದಿಲ್ಲ ಅನಿರ್ವಚನೀಯ ಅಂತಂದೆ ಅನಿರ್ವಚನೀಯ ಅಂದರು ಒಂದೇ ಸದಸದ್ ವಿಲಕ್ಷಣ ಅಂದರು ಒಂದೇ ಭಾವಾಭಾವ ವಿಲಕ್ಷಣ ಅಂದರು ಒಂದೇ ಅದರ ಬಗ್ಗೆ ಈಗ ಚರ್ಚೆ ನಡೀತಿದೆ ನಮಗೂ ಅದ್ವೈತಿಗಳಿಗೂ ಯಾವುದರ ಬಗ್ಗೆ ಚರ್ಚೆ ನಡೀತಿದೆ ಅಜ್ಞಾನ ಇದು ಸದಸದ್ವಿಲಕ್ಷಣ ಅಂತ ಹೇಳಿದ್ದರ ಬಗ್ಗೆ ನೋಡಿ
ಯದಪಿ ಅಜ್ಞಾನಸ್ಯ ಅನಿರ್ವಚನೀಯತ್ವಂ ಉಕ್ತಂ. ಅಜ್ಞಾನ ಏನಂತ ಹೇಳಿದ್ದಾರೆ ಅವರು, ತತ್ರ ಆಯ್ತಪ್ಪ ಸಂತೋಷ. ಅನಿರ್ವಚನೀಯ ಅಂತ ಹೇಳಿದ್ರಿ, ಅನಿರ್ವಚನೀಯ ಅನಿರ್ವಚನೀಯ ಅಂದರೆ ಏನು? ತತ್ರ ಅನಿರ್ವಚನೀಯತ್ವಂ ಏನ್ರಿ? ಅನಿರ್ವಚನೀಯತ್ವಂ ಅನ್ನೋದಕ್ಕೆ ಸದಸದ್ವಿಲಕ್ಷಣತ್ವಂ ಚೇ, ನಾನು ಸದಸದ್ವಿಲಕ್ಷಣತ್ವ ಸದಸದ್ವಿಲಕ್ಷಣತ್ವ ಅಂತ ಹೇಳ್ತೀನಿ ಅಂತಂದರೆ, ಕಿಂ ಪ್ರಕೃತ ಅನುಪಯುಕ್ತೇನ. ಆಯಿತು, ಸದಸದ್ವಿಲಕ್ಷಣ ಅಂತ ಹೇಳು, ಅದರಿಂದ ನಿನಗೆ ಏನು ಲಾಭ ಆಯಿತು ಅಂತ ಕೇಳ್ತೇವೆ. ಅದರಿಂದ ಯಾವ ತರಹದ ಲಾಭ ಅಂತನ್ನತಕ್ಕಂಥದ್ದು ಕೂಡ ಇಲ್ಲ. ಯಾಕೆ ಅಂತ ಪ್ರಶ್ನೆ ಬಂದರೆ, ಅಜ್ಞಾನಂ ನಿವರ್ತತೆ ಸದಸದ್ವಿಲಕ್ಷಣತ್ವ ರೂಪ ಅನಿರ್ವಚನೀಯತ್ವ ಶುಕ್ತಿರಜತವತ ಅಂತ ನೀನು ಹೇಳಬೇಕು. ಶುಕ್ತಿರಜತವು ಸದಸದ್ವಿಲಕ್ಷಣವಾದದ್ದರಿಂದ ಯಾವ ರೀತಿಯಾಗಿ ನಿವೃತ್ತಿಯಾಗತ್ತೋ ಹಾಗೆ ಬಂಧ ಅಜ್ಞಾನವೂ ಕೂಡ ಸದಸದ್ವಿಲಕ್ಷಣವಾದದ್ದರಿಂದ ನಿವೃತ್ತಿಯಾಗತ್ತೆ ಅಂತ ಈ ರೀತಿಯಾಗಿ ನೀವು ಹೇಳಬೇಕು. ಆದರೆ ಅದರಿಂದ ನಿನಗೆ ಯಾವ ತರಹದ ಅಂದರೆ ಯಾವ ತರಹದ ಅಂದರೆ ಏನು ನಿನಗೆ ಲಾಭ ಏನು ಅನ್ನೋದನ್ನು ವಿಚಾರ ಮಾಡು. ನಿನಗೆ ಒಟ್ಟು ಅನಾದಿಯಾದ ಅಜ್ಞಾನ ನಿವೃತ್ತಿಯಾಗಬೇಕಾಗಿದೆ. ಅದಕ್ಕೆ ನೀನು ಅನಾದಿಯಾದ ಅಜ್ಞಾನವನ್ನು ಸದಸದ್ವಿಲಕ್ಷಣ ಅನ್ನುವುದರಿಂದ ಏನು ಲಾಭ ಆಯಿತು? ಏ ಇಲ್ರಿ, ಸದಸದ್ವಿಲಕ್ಷಣ ಆದದ್ದಕ್ಕೆ ನಾನು ನಿವೃತ್ತಿ ಆಗೋದಿಲ್ಲ ಅಂತ ನೀವೇನಂದಿದ್ರಿ, ಆಗತ್ತೆ ಅಂತ ನಾನಂತೀನಿ, ಅದೇ ಲಾಭ. ನೋಡಿ ಸರಿಯಾಗಿ ಮತ್ತೆ ಅನುಮಾನಕ್ಕೆ ಬರಬೇಕು. ಅಜ್ಞಾನಂ ನ ನಿವರ್ತತೆ ಅನಾದಿತ್ವಾ, ಇದು ಅವರ ಅನುಮಾನ. ಅವರ ಅಂದರೆ ಯಾರು ಅಜ್ಞಾನ ನಿವೃತ್ತಿ ಆಗಲ್ಲ ಅಂತ ಹೇಳ್ತಾರೆ ಅವರ ಅನುಮಾನ. ಅವ್ರಿಗೆ ಉತ್ತರ ಕೊಡಬೇಕು. ಅಜ್ಞಾನಂ ನಿವರ್ತತೆ ಸದಸದ್ವಿಲಕ್ಷಣತ್ವ ಶುಕ್ತಿರಜತವತ್. ಶುಕ್ತಿರಜತವು ಸದಸದ್ವಿಲಕ್ಷಣವಾದದ್ದರಿಂದ ಹೇಗೆ ನಿವೃತ್ತಿಯಾಗತ್ತೋ ಹಾಗೆ ಅಜ್ಞಾನವು ಕೂಡ ಸದಸದ್ವಿಲಕ್ಷಣವಾದದ್ದರಿಂದ ನಿವೃತ್ತಿ ಆಗಲಿ. ನೀವೇನ್ರಿ ಉಪಯೋಗ ಇಲ್ಲ ಉಪಯೋಗ ಇಲ್ಲ ಅಂತಂದಿರಿ. ಯಾಕೆ ಉಪಯೋಗ ಇಲ್ಲ? ಉಪಯೋಗ ಇದಿಲ್ಲ, ಉಪಯೋಗ ಬಂತೋ ಇಲ್ಲ. ಪ್ರಕೃತ ಅನುಪಯುಕ್ತೇನ ಕಿಮ್ಮನೇನ ನಾವು ಕೇಳಿದ್ವಿ. ಅದಕ್ಕೆ ಅವರನ್ನಂದ್ರು ಪ್ರತಿಪಕ್ಷೋ ಅಯಂ ಇತಿ ಚೇನ್ನ. ಇಲ್ರಿ ಇದು ಪ್ರತಿಪಕ್ಷ ರೀ. ಪ್ರತಿಪಕ್ಷ ಅಂದ್ರೆ ಏನರ್ಥ? ನೀವು ಅಜ್ಞಾನ ನಿವೃತ್ತಿ ಆಗಲ್ಲ ಅಂತೇನಂದಿದ್ರಿ, ಅದಕ್ಕೆ ಅಜ್ಞಾನ ನಿವೃತ್ತಿ ಆಗ್ತದೆ ಅಂತ ನಾವು ಪ್ರತಿಪಕ್ಷಾನುಮಾನ ಮಾಡುವುದಕ್ಕೆ ಸದಸದ್ವೈಲಕ್ಷಣ್ಯವನ್ನು ಉಪಯೋಗಿಸಿಕೊಂಡ್ವಿ. ಈಗ ಹೇಳಿದ್ದಲ್ಲ ನಿಮಗೆ ಏನಂತ ಹೇಳಿದೆ, ಅಜ್ಞಾನಂ ನ ನಿವರ್ತತೆ ಅನಾದಿತ್ವ. ಅವ್ರು ಹೇಳಿದರು ಅಜ್ಞಾನಂ ನಿವರ್ತತೆ ಸದಸದ್ವಿಲಕ್ಷಣತ್ವ. ಮುಗಿತಲ್ಲ ಅಂದರೆ ಪರಸ್ಯ ಅಸಿದ್ಧೇ ಅವ್ಯಾಪ್ತೇಶ್ಚ. ನೋಡಪ್ಪ ನೀನು ಹೀಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಮೊದಲು ಸದಸದ್ವೈಲಕ್ಷಣ್ಯವೇ ಅಜ್ಞಾನಕ್ಕೆ ಇಲ್ಲ. ಯಾಕೆಂದರೆ ಹೇತು ಏನು ಮಾಡಿದ್ದೀರಿ? ಸದಸದ್ವೈಲಕ್ಷಣ್ಯ ಅಂತ ಮಾಡಿದ್ದೀರಿ. ಪರಕೀಯರಾದರೂ ಕೂಡ ಅವಿದ್ಯಾವನ್ನು ಸತ್ತಂತಂಗೀಕಾರ ಮಾಡಿದ್ದಾರೆ. ಏನಂತ ಅಂಗೀಕಾರ ಮಾಡಿದ್ದಾರೆ? ಸತ್ತಂತಂಗೀಕಾರ ಮಾಡಿದ್ದರಿಂದ, ಸದಸದ್ವಿಲಕ್ಷಣ ಅಂತ ಅಂಗೀಕಾರ ಮಾಡದೇ ಇದ್ದದ್ದರಿಂದ ಅಸಿದ್ಧಿ ಎನ್ನುವಂತಹ ದೋಷ ಅಂತನ್ನತಕ್ಕಂಥದ್ದು ಬರುತ್ತೆ. ಮತ್ತು ವ್ಯಾಪ್ತಿಯೂ ಇಲ್ಲ.
ಏನಂತ ವ್ಯಾಪ್ತಿ ಇಲ್ಲ. ಸದಸದ್ವಿಲಕ್ಷಣತ್ವ ಅನ್ನೋದು ಅಪ್ರಸಿದ್ಧವಾದದ್ದರಿಂದ ಎತ್ರ ಎತ್ರ ಸದಸದ್ವೈಲಕ್ಷಣ್ಯಂ ತತ್ರ ತತ್ರ ನಿವೃತ್ತಿ ಅಂತ ವ್ಯಾಪ್ತಿ ಇರಬೇಕು. ಏನಂತಿರಬೇಕು ವ್ಯಾಪ್ತಿ? ಎತ್ರ ಎತ್ರ ಧೂಮಃ ತತ್ರ ತತ್ರ ವನ್ನಿಹಿ ಅಂತಿದ್ದಂಗೆ ಇಲ್ಲೇನಿರಬೇಕು? ಎತ್ರ ಎತ್ರ ಸದಸದ್ವೈಲಕ್ಷಣ್ಯಂ ತತ್ರ ತತ್ರ ನಿವೃತ್ತಿ ಅಂತ. ಆದರೆ ನಾವು ಕೇಳ್ತೀವಿ ಸದಸದ್ವೈಲಕ್ಷಣ್ಯ ಅನ್ನುವ ವಸ್ತುವೇ ಅಪ್ರಸಿದ್ಧ. ಏ ಮತ್ತು ಶುಕ್ತಿರಜಿತ ಸದಸದ್ವೈಲಕ್ಷಣ್ಯ ಆದದ್ದಿದೆಯಲ್ಲ ಅಂದರೆ ಶುಕ್ತಿರಜತ ಅದು ಅತ್ಯಂತ ಅಸತ್ತು. ಇದನ್ನು ತಿಳ್ಕೊಳ್ಳಿ, ಸದಸದ್ವಿಲಕ್ಷಣ ಅಲ್ಲ ರಜತ, ಏನದು ಅತ್ಯಂತ ಅಸತ್ತು. ಅರ್ಧ ಸುಳ್ಳು ಅರ್ಧ ಸತ್ಯ ಆದರೆ ಸದಸದ್ವಿಲಕ್ಷಣ ಅನ್ನಬೇಕು, ಅದು ಅತ್ಯಂತ ಅಸತ್ತು. ಇದು ನಮ್ಮ ಸಿದ್ಧಾಂತ, ಶ್ರೀಮದ್ ಆಚಾರ್ಯರ ಸಿದ್ಧಾಂತ. ಅತ್ಯಂತ ಅಸದೇವ ರಜತಂ ಪ್ರತ್ಯಭಾತ್ ಇತ್ಯಾಚಾರ್ಯಃ ಅಂತ ಟೀಕಾಚಾರ್ಯರು ಪ್ರಮಾಣ ಪದ್ಧತಿಯಲ್ಲಿ ಹೇಳ್ತಾರೆ. ಅಂದಮೇಲೆ ರಜತ ಇದು ಸದಸದ್ವಿಲಕ್ಷಣವಾಗಿ ನಿವೃತ್ತಿಯನ್ನು ಹೊಂದಿದ್ದರೆ ಆಗ ಎತ್ರ ಎತ್ರ ಸದಸದ್ವೈಲಕ್ಷಣ್ಯಂ ತತ್ರ ತತ್ರ ನಿವೃತ್ತಿ ಅಂತ ವ್ಯಾಪ್ತಿಯನ್ನು ನೀವು ಹೇಳಬಹುದಾಗಿತ್ತು. ಸದಸದ್ವೈಲಕ್ಷಣ್ಯವೇ ಅಪ್ರಸಿದ್ಧವಾದದ್ದರಿಂದ ಅನ್ವಯವ್ಯಾಪ್ತಿಯನ್ನು ಕೂಡ ಹೇಳಲಿಕ್ಕೆ ಬರುವುದಿಲ್ಲ, ವ್ಯತಿರೇಕ ವ್ಯಾಪ್ತಿಯನ್ನು ಕೂಡ ಹೇಳಲಿಕ್ಕೆ ಬರುವುದಿಲ್ಲ. ನೋಡಿ, ಪರಸ್ಯ ಅಸಿದ್ಧೇ ಅವ್ಯಾಪ್ತೇಶ್ಚ, ಪರರಿಗೆ ಅಸಿದ್ಧಿಯೂ ಬರುತ್ತೆ ಅವ್ಯಾಪ್ತಿಯೂ ಬರುತ್ತೆ, ಅಂದರೆ ವ್ಯಾಪ್ತಿ ಇಲ್ಲದೇ ಇರುವುದು. ಅದಕ್ಕೆ ಅವರೇನು ಹೇಳಬೇಕು? ಇಲ್ಲ, ನಾನು ಅನಿರ್ವಚನೀಯ ಅನಿರ್ವಚನೀಯ ಅನ್ನೋದಕ್ಕೆ ಸದಸದ್ವಿಲಕ್ಷಣ ಅಂತ ಹೇಳೋದಿಲ್ಲ, ಭಾವಾಭಾವ ವಿಲಕ್ಷಣ, ಎರಡು ಒಂದೇ, ಅಳಿಯ ಅಲ್ಲ ಮಗಳ ಗಂಡ ಅಂತ, ಭಾವಾಭಾವ ವಿಲಕ್ಷಣ ಅಂತ ಹೇಳ್ತೀನಿ ಅಂತ ಅವರು ಒಂದು ಹೊಸ ರಾಗ ತೆಗೆದರು. ನೋಡಿ, ಭಾವಾಭಾವ ವಿಲಕ್ಷಣತ್ವ ಅನಿರ್ವಚನೀಯತ್ವ ಅಂದರೆ ತೇನ ವಿಶೇಷಣ ಸಿದ್ಧಿ ಉಚ್ಯತೆ ಇತಿ ಚೇನ್ನ ಸೋಕ್ತಿ ವಿರೋಧ ಸ್ವಯಮೇವ ಹಿ ಅನಾದಿಭಾವರೂಪಂ ಯದ್ವಿಜ್ಞಾನೇನ ವಿಲೀಯತೆ ಇತಿ ಅಜ್ಞಾನಲಕ್ಷಣಂ ಅಭಿದಾಯ ಭಾವರೂಪ ಅಜ್ಞಾನ ಸಾಧನಾಯ ಪ್ರಮಾಣಾನಿ ಉಪನ್ಯಸ್ತಾನಿ. ಈಗ ನಾವು ಹೇಳ್ತೀವಿ ನೋಡಪ್ಪ, ಭಾವಾಭಾವ ವಿಲಕ್ಷಣ ಅಂತ ನೀನು ಅಂಗೀಕಾರವನ್ನು ಮಾಡಿದರೆ ಅದರಿಂದ ಏನು ದೋಷ ಬರ್ತದೆ? ವಿಶೇಷಣಾಸಿದ್ಧಿ ಅಂತ ಬರ್ತದೆ. ಯಾವುದರ ಒಂದು ಸಾಕು, ಅಭಾವ ವಿಲಕ್ಷಣ ಅಂತಂದರೆ ಸಾಕು, ಭಾವ ವಿಲಕ್ಷಣ ಅಂದರೆ ಸಾಕು, ಭಾವಾಭಾವ ವಿಲಕ್ಷಣ ಅಂತ ಎರಡನ್ನೂ ಕೂಡ ಹೇಳುವ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲದೆ ನೀವು ಅನಿರ್ವಚನೀಯತ್ವ ನಾಮ ಭಾವಾಭಾವ ವಿಲಕ್ಷಣ ಅಂತ ಹೇಳೋದು ಕೂಡ ನಿನ್ನ ಮಾತಿಗೆ ವಿರುದ್ಧ. ನೀನು ಅಜ್ಞಾನವನ್ನು ಭಾವಾಭಾವ ವಿಲಕ್ಷಣ ಅಂತಂದಿಲ್ಲ. ಇದು ಪಾಯಿಂಟ್. ಏನು ಹೇಳಿ? ಅಜ್ಞಾನವನ್ನು ಅವರು ಭಾವಾಭಾವ ವಿಲಕ್ಷಣ ಅನ್ಬೇಕಲ್ಲ, ಅಂದೇ ಇಲ್ಲ. ಅದಕ್ಕೆ ಏನಂದರು? ಸೋಕ್ತಿ ವಿರೋಧ ತಂದರು. ಸೋಕ್ತಿ ವಿರೋಧ ಅಂದರೆ ನಿಮ್ಮ ಉಕ್ತಿ ನಿಮ್ಮ ಮಾತಿಗೆ ವಿರೋಧ ಬರುತ್ತೆ. ಏನು ನೀವು ಮಾತಾಡಿದ್ದೀರಿ ಅಂದರೆ ಸ್ವಯಮೇವ ಅಂದರೆ ಅವರೇ. ಅಜ್ಞಾನ ಅಂದರೆ ಯಾವುದಪ್ಪ ಅಂತ ನಾವು ಅವ್ರನ್ನ ಕೇಳಿದ್ವಿ. ನಮ್ಮದು ಬಿಟ್ಬಿಡಿ, ನಮ್ಮ ವಿಚಾರನೇ ಬಿಟ್ಬಿಡಿ, ಈಗ ನಾವೇನಂತೀವಿ ಅಜ್ಞಾನ ಅಂದರೆ ಅದನ್ನು ವಿಚಾರನೇ ಬಿಟ್ಬಿಡಿ. ಅವ್ರನ್ನ ಕೇಳಿದ್ವಿ, ಏನ್ರಪ್ಪ ಅಜ್ಞಾನ ಅಂತಂದ್ರೆ ನೀವು ಏನಪ್ಪ ನಿಮ್ಮದು ಲಕ್ಷಣ ಹೇಳ್ರಿ ಅಂತ. ಅವ್ರು ಹೇಳಿದರು ಅನಾದಿ ಭಾವರೂಪ, ಅನಾದಿಯಾಗಿರಬೇಕು ಭಾವರೂಪ ಆಗಿರಬೇಕು. ಅಂದರೆ ಏನಾದಂಗಾಯಿತು? ಏನಾದಂಗಾಯಿತು ಇಲ್ಲಪ್ಪ,
ಭಾವರೂಪ ಅಂತ ಒಪ್ಪಿದ ಮೇಲೆ ಭಾವಾಭಾವ ವಿಲಕ್ಷಣ ಅಲ್ಲ ಅಂತಾಯ್ತಲ್ಲ, ಹಂಗ್ಯಾಕೆ ಮಾಡಿದ್ರೆ ಅದನ್ನ ನೀವು ತಿಳ್ಕೊಳ್ರಿ. ಭಾವಾಭಾವ ವಿಲಕ್ಷಣ ಅಂತೊಪ್ಪಿದ್ದಾರೋ ಭಾವರೂಪ ಅಂತೊಪ್ಪಿದ್ದಾರೋ ನೀವು ಅವ್ರನ್ನ ಕೇಳ್ರಿ, ಏನ್ರಪ್ಪ ಅಜ್ಞಾನದ ಲಕ್ಷಣ ಹೇಳ್ರಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಮೂರು ಹೇಳ್ತಾರೆ, ಯಾವುದು ಅನಾದಿಯೋ, ಯಾವುದು ಭಾವರೂಪವೋ, ಯಾವುದು ಜ್ಞಾನದಿಂದ ನಿವೃತ್ತಿ ಆಗತ್ತೋ ಅದು ಅಜ್ಞಾನ. ಕಲ್ಪನೆ ಬಂತಲ್ಲ, ಅಜ್ಞಾನ ಅಜ್ಞಾನ ಅಂದರೆ ಯಾವುದು? ಅದರಲ್ಲಿ ನಮಗೆ ಬೇಕಾದ ಅಂಶ ಯಾವುದು? ನೀವು ಇಷ್ಟೊತ್ತಿನವರೆಗೂ ಅಜ್ಞಾನವನ್ನು ಭಾವಾಭಾವ ವಿಲಕ್ಷಣ ಅಂತ ಹೇಳ್ತಾ ಇದ್ದೀರಿ. ಭಾವಾಭಾವ ವಿಲಕ್ಷಣ ಅಲ್ಲ, ನೀವೇ ಅಜ್ಞಾನವನ್ನು ಭಾವರೂಪ ಅಂತ ಒಪ್ಪಿ ಭಾವಾಭಾವ ವಿಲಕ್ಷಣ ಅಂತ ಒಪ್ಪಿದರೆ ನಿಮ್ಮ ವಿರೋಧ ನಿಮಗೆ ಬರುತ್ತೆ. ನೋಡಿ, ಸ್ವಯಮೇವ ಹಿ ತಾವೇ ಅನಾದಿಭಾವರೂಪಂ ಯದ್ವಿಜ್ಞಾನೇನ ವಿಲೀಯತೆ, ಯಾವುದು ಜ್ಞಾನದಿಂದ ನಾಶವಾಗುತ್ತದೆಯೋ ಎನ್ನುವುದಾಗಿ ಅಜ್ಞಾನ ಲಕ್ಷಣಂ ಅಭಿದಾಯ, ಅಜ್ಞಾನಕ್ಕೆ ಲಕ್ಷಣವನ್ನು ಹೇಳಿ ಭಾವರೂಪ ಅಜ್ಞಾನ ಸಾಧನಾಯ, ಭಾವರೂಪವಾದ ಅಜ್ಞಾನವನ್ನು ಸಾಧನೆ ಮಾಡುವುದಕ್ಕೆ ಪ್ರಮಾಣಾನಿ ಉಪನ್ಯಸ್ತಾನಿ. ಪ್ರಮಾಣಗಳನ್ನು ಹೇಳಲ್ಪಟ್ಟಿದೆ. ಈಗ ಇದ್ದಕ್ಕಿದ್ದಂಗೆ ನೀವು ಅಜ್ಞಾನವನ್ನು ಭಾವಾಭಾವ ವಿಲಕ್ಷಣ ಅಂದ್ಬಿಟ್ರೆ ಅಲ್ಲಿಗೆ ಹೋಗ್ಬೇಕು ನಾವು. ಅಜ್ಞಾನವನ್ನು ನೀವು ಭಾವಾಭಾವ ವಿಲಕ್ಷಣ ಅಂದ್ಬಿಟ್ರೆ ಅದಕ್ಕೆ ಅವ ಅಂತಾನೆ, ಏ ಇಲ್ಲ ನಾನು ಭಾವ ಅಂದದ್ದು ಸರಿ ಅಂದ್ಬಿಟ್ಟೆ. ಮತ್ತೆ ನೋಡಿ ಎಷ್ಟು ಕನ್ಫ್ಯೂಸ್ ಮಾಡ್ತಾರೆ ಅವ್ರು. ಭಾವ ಅಂದರೂ ಒಂದೇ, ಅಭಾವ ವಿಲಕ್ಷಣ ಅಂದರೂ ಒಂದೇ. ಭಾವ ಅಂದರೂ ಒಂದೇ, ಅಭಾವ ವಿಲಕ್ಷಣ. ನಾನು ಭಾವ ಅಂದದ್ದು ಅಭಾವ ವಿಲಕ್ಷಣ ಅಂತ ಹೇಳುವುದಕ್ಕೋಸ್ಕರವಾಗಿ ಅಂತ ಮತ್ತೆ ಅವರು ಎಕ್ಸ್ಪ್ಲನೇಷನ್ ಕೊಡ್ತಾರೆ. ನೋಡಿ, ಅಭಾವ ವೈಲಕ್ಷಣ್ಯ ಮಾತ್ರಂ ತತ್ರ ವಿವಕ್ಷಿತಂ ಇತಿ ಚೇನ್ನ ತಸ್ಯೈವ ಹೇತು ವಿಶೇಷಣತ್ವೋಪಪತ್ತೇ. ಹಾಗಾದರೆ ಅಭಾವ ವಿಲಕ್ಷಣತ್ವಾತಂತ ಅದನ್ನೇ ಹೇತುವಿಗೆ ವಿಶೇಷಣವನ್ನು ಕೊಟ್ಟು ಬಿಡಿ ಅಂತ ಈ ರೀತಿಯಾಗಿ ಅವರಿಗೆ ನಾವು ದೋಷವನ್ನು ಕೊಡ್ತಾ ಇದ್ದೇವೆ. ನಾನು ಅತ್ರ ಉಕ್ತಂ ಸದ್ವೈಲಕ್ಷಣ್ಯಾತ್ ಪ್ರಾಕ್ ಅಭಾವ ಪ್ರಾಗಭಾವವತ ನಿವೃತ್ತಿ ಖಿನ್ನ ಸ್ಯಾತ್ ಇತಿ ಸತ್ಯಮುಕ್ತಂ ದುರುಕ್ತಂ ತತ. ಹಿಂದೆ ಅವರು ಇನ್ನೊಂದು ಮಾತನ್ನು ಹೇಳಿದರು, ಅಜ್ಞಾನಂ ನಿವರ್ತತೆ ಸದ್ವಿಲಕ್ಷಣತ್ವಾತ್ ಪ್ರಾಗಭಾವವತ್. ಪ್ರಾಗಭಾವವು ಸದ್ವಿಲಕ್ಷಣವಾದದ್ದರಿಂದ ನಿವೃತ್ತಿ ಆಗ್ತಾ ಇದೆಯೋ ಹಾಗೆ ಅಜ್ಞಾನವೂ ಕೂಡ ಸದ್ವಿಲಕ್ಷಣವಾದದ್ದರಿಂದ ನಿವೃತ್ತಿ ಆಗಲಿ ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ ಟೀಕಾಚಾರ್ಯರು, ದುರುಕ್ತಂ ತತ ಅಂತಾರೆ. ಎಷ್ಟು ತಪ್ಪು ಹೇಳ್ತಾರೆ, ಎಷ್ಟು ಅಬದ್ಧ ಹೇಳ್ತಾರೆ ಅಂತ. ದುರುಕ್ತ ಅಂದರೆ ಅಬದ್ಧ, ಸತ್ಯಮುಕ್ತಂ ದುರುಕ್ತಂ ತತ. ಅವರೇನು ಹೇಳಿದ್ರು ಅದು ದುರುಕ್ತ. ಯಾಕೆ? ಪ್ರಾಗಭಾವಸ್ಯಾಪಿ ಸತ್ವ ಅಂಗೀಕಾರಾತ್. ಪ್ರಾಗಭಾವವು ಕೂಡ ಸತ್ತೇ ಹೊರತಾಗಿ ಸದ್ವಿಲಕ್ಷಣ ಅಲ್ಲ. ನಿಮ್ಮ ಕಲ್ಪನೆ ಬರಲಿ, ಅವರೇನು ಅನುಮಾನ ಮಾಡಿದ್ದಾರೆ, ಅಜ್ಞಾನಂ ನಿವರ್ತತೆ ಸದ್ವಿಲಕ್ಷಣತ್ವಾ ಪ್ರಾಗಭಾವವತ.
ಅಂದರೆ ಇದರ ಅಭಿಪ್ರಾಯ ಪ್ರಾಗಭಾವವು ಸದ್ವಿಲಕ್ಷಣವಾಗಿದೆ ಅಂತ ಅವರ ಅಭಿಪ್ರಾಯ. ಆದರೆ ಪ್ರಾಗಭಾವವು ಸತ್ತಾಗಿದೆ ಹೊರತಾಗಿ ಸದ್ವಿಲಕ್ಷಣ ಆಗಿಲ್ಲ. ಹೌದು ನೋಡಿ, ಪ್ರಾಗಭಾವಸ್ಯಾಪಿ ಸತ್ವ ಅಂಗೀಕಾರ. ಅವರ ಮತದಲ್ಲಿ ಪ್ರಾಗಭಾವವನ್ನು ಕೂಡ ಸತ್ತಂತ ಅಂಗೀಕಾರ ಮಾಡಿದ್ದರಿಂದ ಸದ್ವಿಲಕ್ಷಣ ಅಂತ ಇಟ್ಟುಕೊಂಡು ಅದಕ್ಕೆ ನಿವೃತ್ತಿಯನ್ನು ಹೇಳಿದ್ದು ಸರಿ ಅಲ್ಲ. ಅಥ ಸದ್ವಿಲಕ್ಷಣತ್ವಂ ನಾಮ ಭಾವವಿಲಕ್ಷಣತ್ವಂ ವಿವಕ್ಷಿತಂ. ಇಲ್ಲ, ನಾವು ಸದ್ವಿಲಕ್ಷಣ ಅನ್ನೋದಕ್ಕೆ ಭಾವವಿಲಕ್ಷಣ ಅಂತಂತೀವಿ. ಪ್ರಾಗಭಾವವು ಭಾವವಿಲಕ್ಷಣ ಆಗಿದೆ. ಸತ್ತಾಗಿದ್ದರೂ ಕೂಡ ಅದೇನಾಗಿದೆ, ಅದು ಭಾವವಿಲಕ್ಷಣ ಆಗಿದೆ. ಯಾಕೆಂದರೆ ಅದು ಅಭಾವ ಅಲ್ಲ, ಅಭಾವ ಆದಮೇಲೆ ಏನಾಗಿರಬೇಕದು, ಭಾವವಿಲಕ್ಷಣ ಆಗಿರಲೇಬೇಕು ಅಂತಂತೀನಿ. ಅಂತಂದರೆ ತದಾ ಅಭಾವ ವೈಲಕ್ಷಣ್ಯ ಅಂಗೀಕಾರ ವಿರೋಧೇನ ಅಸಿದ್ಧಿ ಪ್ರಸಂಗ ಅತ್ಯಂತಾಭಾವೇ ವ್ಯಭಿಚಾರಶ್ಚ. ಇನ್ನು ಅಭಾವ ವೈಲಕ್ಷಣ್ಯವನ್ನು ನೀವು ಅಂಗೀಕಾರ ಮಾಡಿದರೆ ವಿರೋಧ ಒಂದ ಭಾವವಿಲಕ್ಷಣ ಅನ್ನಬೇಕು. ಅಭಾವ ವಿಲಕ್ಷಣ ಅಂತೂ ಅಂಗೀಕಾರವನ್ನು ಮಾಡಿಬಿಟ್ರೆ ಆಗ ಒಂದೇ ಪ್ರಾಗಭಾವ, ಭಾವವಿಲಕ್ಷಣ ಅಭಾವ ವಿಲಕ್ಷಣ ಎರಡೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅಭಾವ ವೈಲಕ್ಷಣ್ಯ ಅನ್ನುವುದಕ್ಕೆ ಪಕ್ಷವಾದ ಅಜ್ಞಾನದಲ್ಲಿ ಅಸಿದ್ಧಿ ಬರ್ತದೆ, ಒಂದು ದೋಷ. ಇನ್ನೊಂದು ದೋಷ ವ್ಯಭಿಚಾರ. ಎಲ್ಲಿ ವ್ಯಭಿಚಾರ ಅಂತಂದರೆ ಅತ್ಯಂತಾಭಾವದಲ್ಲಿ ವ್ಯಭಿಚಾರ. ಎಲ್ಲಿ ವ್ಯಭಿಚಾರ? ವ್ಯಭಿಚಾರ ಅಂದರೆ ಏನು? ಹೇತು ಬರಬೇಕು, ಸಾಧ್ಯ ಬರಬಾರದು. ಮತ್ತೆ ಹೇತು ಯಾವುದು, ಸಾಧ್ಯ ಯಾವುದು ಅಂತ ನಾವು ಮನನ ಮಾಡಬೇಕು. ಅಜ್ಞಾನಂ ನಿವರ್ತತೆ ಭಾವವಿಲಕ್ಷಣತ್ವ ಪ್ರಾಗಭಾವವತ. ಇದು ಅನುಮಾನ. ಒಂದೊಂದು ನಿಮಿಷಕ್ಕೆ ಚೇಂಜ್ ಆಗ್ತಿರ್ತದೆ ಅನುಮಾನ. ಅಜ್ಞಾನಂ ನಿವರ್ತತೆ ಭಾವವಿಲಕ್ಷಣತ್ವ ಪ್ರಾಗಭಾವವತ ಅಂತ ಅನುಮಾನ. ಇಲ್ಲಿ ಹೇತು ಯಾವ್ದು ಮಾಡಿದ್ದೀರಿ? ಭಾವವಿಲಕ್ಷಣತ್ವ. ಇದು ಎಲ್ಲಿ ಬರುತ್ತೆ? ಅತ್ಯಂತಾಭಾವದಲ್ಲಿ ಬರುತ್ತೆ. ಎಲ್ಲಿ ಬರುತ್ತೆ ಅತ್ಯಂತ ಭಾವ ಅಂದರೆ ಮುಂದೆ ಅಂತ ಹೇಳ್ತೇನೆ ನಿಮಗೆ. ಅಲ್ಲಿ ಭಾವವಿಲಕ್ಷಣತ್ವ ಬಂತು, ಆದರೆ ನಿವೃತ್ತಿ ಪ್ರಾಗಭಾವಲ್ಲಪ್ಪ, ನಿವೃತ್ತಿ ಅನ್ನುವಂತಹ ಸಾಧ್ಯ ಬರಲಿಲ್ಲ. ಏನು ಬರಲಿಲ್ಲ? ನಿವೃತ್ತಿ ಅನ್ನುವ ಸಾಧ್ಯ ಬರಲಿಲ್ಲ. ಅದಕ್ಕೆ ವ್ಯಭಿಚಾರ. ಯಾಕೆ ನಿವೃತ್ತಿ ಅನ್ನುವ ಸಾಧ್ಯ ಬರಲ್ಲ ಅಂತಂದರೆ ಅತ್ಯಂತಾಭಾವಕ್ಕೆ ನಿವೃತ್ತಿ ಅನ್ನುವುದು ಇಲ್ಲ. ಅತ್ಯಂತಾಭಾವಕ್ಕೆ ನಿವೃತ್ತಿ ಅಂದರೆ ಇದೊಂದು ಅಸಂಭಾವಿತವಾದಂತಹ ಮಾತು. ಈಗ ನಾವು ಅತ್ಯಂತಾಭಾವ ಅಂದರೆ ಏನಂತ ತಿಳ್ಕೊಂಡಿದ್ದೇವೆ? ಮೂರು ಕಾಲದಲ್ಲಿಯೂ ಇಲ್ಲ ಅಂತ ಇದೆ ಅಲ್ಲಪ್ಪ. ಮೂರು ಕಾಲದಲ್ಲಿಯೂ ಇಲ್ಲ ಅಂತ ಯಾವ ವಸ್ತುವನ್ನು ಹೇಳಲಿಕ್ಕೆ ಬರುತ್ತೆ? ಯಾವುದು ವಸ್ತುವನ್ನು ಹೇಳಲಿಕ್ಕೆ ಬರ್ತದೆ? ಅದು ಅತ್ಯಂತ ಅಭಾವ. ಬರೀ ಇಲ್ಲ ಅಂತ ಹೇಳಲಿಕ್ಕೆ ಬರೋದಲ್ಲ. ಅದಕ್ಕೆ ನಿಮಗೆ ನಾಲ್ಕು ಅಭಾವಗಳನ್ನು ಪರಿಚಯ ಮಾಡಿಸ್ಕೊಂಡಿದ್ದೀನಿ. ಏನಂತ? ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತ ಅಭಾವ. ಮೂರು ಸಾಕು, ಅನ್ಯೋನ್ಯ ಭಾವ ಬೇಡ. ಪ್ರಾಗಭಾವ, ಪ್ರಧ್ವಂಸಾಭಾವ, ಅತ್ಯಂತ ಅಭಾವ. ಒಂದು ವಸ್ತು ಹುಟ್ಟುವಕ್ಕಿಂತ ಮೊದಲು ಇರುವ ಅಭಾವ, ವಸ್ತು ಹುಟ್ಟಿದ ಮೇಲೆ ಅದು ನಾಶ ಆದ ಮೇಲೆ ಇರುವ ಅಭಾವ, ಇನ್ನೊಂದು ಹುಟ್ಟೋದು ನಾಶ ಆಗೋದು ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಅಂತ ಅಭಾವ. ಮರದ ಕೊಂಬು ಎಲ್ಲಿದೆ? ನಿನ್ನೆ ಇತ್ತ, ನಾಳೆ ಬರತ್ತ? ಅದರ ಅಭಾವ ಏನಾಗಿದೆ? ಯಾವಾಗಲೂ ಇದೆ. ಅದು ಇಲ್ಲ ಅನ್ನೋದು
ನಾವು ಸಂಸ್ಕೃತದಲ್ಲಿ ಅಭಾವ ಅಂತೀರಿ, ನೀವು ಕನ್ನಡದಲ್ಲಿ ಇಲ್ಲ ಅಂತೀರಿ. ಇಲ್ಲ ಅನ್ನೋದು ಯಾವಾಗಲೂ ಇದೆಯೋ ಇಲ್ಲೋ? ಯಾವಾಗಲೂ ಇಲ್ಲ ಅನ್ನೋದಿದ್ದರೆ ಅದನ್ನೇನಂತ ಕರೀತಾರೆ? ಹಾಗಾದರೆ ಶಶವಿಷಾಣದ ಅತ್ಯಂತಾಭಾವ, ಇದು ನಿವೃತ್ತಿ ಆದರೆ ಏನಾಗಬೇಕು? ಶಶವಿಷಾಣದ ಶಶಿವಿಷಾಣ ಹುಟ್ಟಬೇಕು ಅಂತ ಹೇಳಿ ಮತ್ತೆ ಅದನ್ನ ಹೇಳಿಬಿಟ್ರೆ ಆಯ್ತಪ್ಪ. ನೀವು ಗೊತ್ತಿದ್ರೂ ಕೂಡ ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ ಅಲ್ಲಪ್ಪ, ಗೊತ್ತಿದೆ ಆದರೆ ಹೇಳಲಿಕ್ಕೆ ಬರೋದಿಲ್ಲ. ಹೌದಲ್ಲ, ಅತ್ಯಂತಾಭಾವ ನಿವೃತ್ತಿ ಆಗೋದು. ಇನ್ ಅದರ್ ವರ್ಡ್ಸ್, ಅತ್ಯಂತಾಭಾವಕ್ಕೆ ಪ್ರತಿಯೋಗಿಯಾದಂತಹ ವಸ್ತುವು ಹುಟ್ಟೋದು. ಈಗ ಯಾವುದು ಮೂರು ಕಾಲದಲ್ಲಿ ಇಲ್ಲ? ಶಶಿವಿಷಾಣ ಮೂರು ಕಾಲದಲ್ಲಿಯೂ ಇಲ್ಲ. ಆದರೆ ಆ ಮೂರು ಕಾಲದಲ್ಲಿ ಇಲ್ಲ ಅನ್ನೋದು ಹೋಗಲಿ ಅಂತಂದರೆ ಒಂದು ಕಾಲದಲ್ಲಿ ಇರಲಿ ಅಂತಂಗಾಯಿತು, ಇಲ್ಲ. ಅದಕ್ಕೆ ಅತ್ಯಂತ ಭಾವಕ್ಕೆ ಏನಿಲ್ಲ? ನಿವೃತ್ತಿ ಇಲ್ಲ. ಹಾಗಾದರೆ ಹೇತುವಾದ ಭಾವವಿಲಕ್ಷಣತ್ವ ಬಂತು, ಸಾಧ್ಯವಾದ ನಿವೃತ್ತಿ ಬರಲಿಲ್ಲ, ಅದಕ್ಕೆ ವ್ಯಭಿಚಾರ. ಎಷ್ಟು ಅಂತಂದ್ರೆ ಏನು ಮಾಡೋದು? ಇಷ್ಟು ನೋಡಿ, ಅತ್ಯಂತಾಭಾವದಲ್ಲಿ ವ್ಯಭಿಚಾರವೂ ಕೂಡ ನೋಡಿ, ತಸ್ಯಾಪಿ ನಿವೃತ್ತಿ ಸಾಧನೆ ತನ್ನಿವೃತ್ತಾವೇವ ವ್ಯಭಿಚಾರ ಅಂದ್ಬಿಟ್ಟು. ಏ ಇಲ್ರಿ, ನಾವು ಅತ್ಯಂತ ಭಾವಕ್ಕೂ ಕೂಡ ನಿವೃತ್ತಿಯನ್ನು ಹೇಳ್ತೀವಿ, ಅತ್ಯಂತ ಭಾವಕ್ಕೂ ಕೂಡ ನಿವೃತ್ತಿಯನ್ನು ಹೇಳ್ತೀವಿ ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಗ ಅತ್ಯಂತ ಭಾವ ನಿವೃತ್ತಿಯಲ್ಲಿ ವಿಚಾರ ಬಂದುಬಿಡ್ತದೆ. ಯಾಕೆ ಅಂದರೆ ಅತ್ಯಂತ ಭಾವ ನಿವೃತ್ತಿಯಲ್ಲಿ ಭಾವವೈಲಕ್ಷಣ್ಯ ಬಂತು, ಆದರೆ ನಿವೃತ್ತಿ ಬರಲಿಲ್ಲ, ಅದಕ್ಕೋಸ್ಕರವಾಗಿ ವ್ಯಭಿಚಾರ ಅಂತನ್ನುವಂತಹ ದೋಷ ಬರ್ತದೆ. ಅಷ್ಟಾಗಿ ಅತ್ಯಂತಾಭಾವಕ್ಕೆ ನಿವೃತ್ತಿಯನ್ನು ಯಾವ ಕಾರಣಕ್ಕೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಕಿಂಚ ಆತ್ಮನಿ ಭಾವತ್ವಂ ನಾಸ್ತೀತಿ ತತ್ರ ಅನೈಕಾಂತ್ಯಂ ದುಷ್ಪರಿಹರಂ. ನೋಡಿ, ಈ ಎಲ್ಲ ಕಾರಣಕ್ಕೆ ಸುಧಾ ಪರೀಕ್ಷೆಯಲ್ಲಿ ಜಿಜ್ಞಾಸಾಧಿಕರಣಕ್ಕೆ ಮಹತ್ವ. ಮುಂದೆ ಹೋಗಲಿಕ್ಕೆ ಬರೋದಿಲ್ಲ, ಮುಂದೆ ಹೋಗಲಿಕ್ಕೆ ಬರೋದಿಲ್ಲ. ಅಂದರೆ ಬೇರೆ ಎಲ್ಲ ಸರಳ ಅಂತ ತಿಳ್ಕೋಬೇಡಿ, ಬೇರೇನೂ ಕಷ್ಟನೇ, ಆದರೆ ಇದನ್ನು ದಾಟೋದು ಬಹಳ ಕಷ್ಟ. ಅದಕ್ಕೆಲ್ಲರೂ ಪಂಡಿತರು ಇದರಲ್ಲೇ ಹಿಡ್ಕೊಂಡು ಕೂತ್ಬಿಡ್ತಾರೆ, ಮುಂದೆ ಹೋಗೋದೇ ಇದೆ. ಇಷ್ಟೇ ಕೆಲವು ಭಾಗ, ಮತ್ತೆ ಎಲ್ಲ ಪೇಜು ಅಲ್ಲ, ನಿಮ್ಗೆ ಗೊತ್ತಿದೆ ಎಲ್ಲ ಪೇಜು ಅಂತ. ಈಗ ಈ ಅನುಮಾನ ನಿಮ್ಮ ಕಣ್ಣು ಮುಂದಿರಲಿ, ಅಜ್ಞಾನಂ ನಿವರ್ತತೆ ಭಾವವಿಲಕ್ಷಣತ್ವಾತ್ ಪ್ರಾಗಭಾವವತ ಅನ್ನುವಂತಹ ಒಂದು ಅನುಮಾನ ಇದೆ. ಈ ಅನುಮಾನಕ್ಕೆ ಮತ್ತೆ ವ್ಯಭಿಚಾರ. ಇಷ್ಟು ತನಕ ಎಲ್ಲಿ ವ್ಯಭಿಚಾರ ಕೊಟ್ವಿ? ಅತ್ಯಂತ ಭಾವದಲ್ಲಿ ವ್ಯಭಿಚಾರ ಕೊಟ್ವಿ. ಈಗ ಎಲ್ಲಿ ವ್ಯಭಿಚಾರ ಕೊಡ್ತಾ ಇದ್ದೀವಿ ಗೊತ್ತಾ? ಎಲ್ಲಿ? ಆತ್ಮನಲ್ಲೇ ವ್ಯಭಿಚಾರ ಕೊಟ್ಬಿಡ್ತೀವಿ. ಯಾಕೆಂದರೆ ಆತ್ಮನಿಗಂತೂ ನಿಮ್ಮ ಪ್ರಕಾರ ನಿವೃತ್ತಿ ಇಲ್ಲ, ನಿವೃತ್ತಿಯನ್ನು ಸಾಧ್ಯ ಇಲ್ಲ. ಆದರೆ ಹೇತು ಇದೆ. ಏ ಹೇತು ಹೇಗಿರುತ್ತೆ? ಹೇತು ಯಾವುದು? ಭಾವವಿಲಕ್ಷಣತ್ವ, ಇದು ಹೇತು ಅಲ್ಲಪ್ಪ. ಅವನು ಭಾವನೇ ಆಗಿದ್ದಾನೆ, ಭಾವ ಅಂದರೆ ಭಾವರೂಪ ಸತ್ಯನೇ ಆಗಿದ್ದಾನೆ, ಭಾವವಿಲಕ್ಷಣ ಹೆಂಗಾಗ್ತಾನೆ ಅಂತ ನಿಮ್ಮ ಪ್ರಶ್ನೆ. ಅದಕ್ಕೆ ಅವರ ಮತ ಪ್ರಕಾರ ಆತ್ಮನಲ್ಲಿ ಭಾವವಿಲಕ್ಷಣತ್ವ ಇದೆ. ಯಾಕೆ ಅಂದರೆ ಅವನಲ್ಲಿ ಭಾವತ್ವನೇ ಇಲ್ಲ, ಯಾವ ಧರ್ಮಗಳೂ ಕೂಡ ಇಲ್ಲ. ನಿರ್ಧರ್ಮಕನಾದದ್ದರಿಂದ ಅವನಲ್ಲಿ ಭಾವತ್ವವೂ ಇಲ್ಲ, ಅಭಾವತ್ವವೂ ಇಲ್ಲ, ಏನೂ ಇಲ್ಲ. ಅದಕ್ಕೇನು ಬಂತು? ಭಾವವೈಲಕ್ಷಣ್ಯ ಬಂತು. ಆದರೆ ಏನು ಬರಲಿಲ್ಲ? ನಿವೃತ್ತಿ ಅನ್ನುವ ಸಾಧ್ಯ ಬರಲಿಲ್ಲ. ವ್ಯಭಿಚಾರ ಕಲ್ಪನೆ ಬಂತಲ್ಲ, ಅನುಮಾನ
ಅಜ್ಞಾನಂ ನಿವರ್ತತೆ ಭಾವ ವಿಲಕ್ಷಣತ್ವಾತ್ ಅಂತ. ಇಲ್ಲಿ ಹೇತು ಏನು ಮಾಡಿದ್ದೀರಿ? ಭಾವ ವೈಲಕ್ಷಣ್ಯ. ಅದು ಎಲ್ಲಿ ಬಂತು? ಆತ್ಮನಲ್ಲಿ ಬಂತು. ಯಾಕೆ ಬಂತು? ಆತ್ಮನಲ್ಲಿ ಭಾವತ್ವ ಇಲ್ಲ. ಭಾವತ್ವ ಇಲ್ಲದೇ ಇದ್ದದ್ದರಿಂದ ಭಾವ ವೈಲಕ್ಷಣ್ಯ ಬಂತು. ಆತ್ಮನಿಗೆ ನಿವೃತ್ತಿ ಇಲ್ಲದೇ ಇದ್ದದ್ದರಿಂದ ನಿವೃತ್ತಿ ರೂಪವಾದ ಸಾಧ್ಯ ಬರಲಿಲ್ಲ. ಈ ಕಾರಣಕ್ಕಾಗಿ ಯಾವ ದೋಷ ಬಂತು? ವ್ಯಭಿಚಾರ. ನೋಡು, ತಥಾಪಿ ಆರೋಪಿತಂ ಭಾವತ್ವಂ ತತ್ರ ಅಸ್ತಿ ಇತಿ ಚೇತ್ ತದವಿದ್ಯಾಯಾಮಪಿ ಸಮಾನಂ ಇತಿ ಅಸಿದ್ಧಿಃ. ಇಲ್ಲ, ನಮ್ಮ ಆತ್ಮನಲ್ಲಿ ಭಾವತ್ವ ಇಲ್ಲ ಅನ್ನಬೇಡಿ. ಭಾವತ್ವ ಇಲ್ಲ ಅಂದರೆ ಭಾವ ವೈಲಕ್ಷಣ್ಯ ಬರುತ್ತೆ. ಇಲ್ಲ ಅನ್ನಬೇಡಿ, ಭಾವತ್ವ ಇದೆ. ಅಲ್ಲೋ ಮಹಾರಾಯ, ಯಾವ ಧರ್ಮಗಳು ಇಲ್ಲ ನೀನೇ ಹೇಳಿದಿ, ಈಗ ಭಾವತ್ವ ಇದೆ ಅಂತ ಹೇಳ್ತೀಯಲ್ಲ ಅಂತ ಕೇಳಿದರೆ ಅದಕ್ಕೆ ಮತ್ತೆ ಯಥಾ ಪ್ರಕಾರ ಸತ್ಯವಾದ ಭಾವತ್ವ ಇಲ್ಲದೇ ಇದ್ದರೂ ಆರೋಪಿತವಾದ ಭಾವತ್ವ ಇದೆ. ಅದಕ್ಕೋಸ್ಕರವಾಗಿ ಭಾವ ವೈಲಕ್ಷಣ್ಯ ಅನ್ನುವ ಹೇತು ಬರಲಿಲ್ಲ ಅಂದರೆ, ಹಾಗಾದ್ರೆ ನಾವಂತೀವಿ ಅಜ್ಞಾನದಲ್ಲಿಯೂ ಕೂಡ ಭಾವ ವೈಲಕ್ಷಣ್ಯ ಬರೋದಿಲ್ಲ. ಯಾಕೆ ಅಂದರೆ ಅಲ್ಲಿಯೂ ಕೂಡ ಆರೋಪಿತವಾದ ಭಾವತ್ವ ಇದೆ. ಅಜ್ಞಾನದಲ್ಲಿಯೂ ಕೂಡ ಏನಿದೆ? ಆರೋಪಿತವಾದ ಭಾವತ್ವ ಇದ್ದದ್ದರಿಂದ ಅಲ್ಲಿಯೂ ಕೂಡ ಭಾವ ವೈಲಕ್ಷಣ್ಯ ಅಂತನ್ನತಕ್ಕಂಥದ್ದು ಇಲ್ಲದೇ ಇದ್ದದ್ದರಿಂದ ಅಸಿದ್ಧಿ ಅನ್ನತಕ್ಕಂತಹ ದೋಷವು ಬರ್ತದೆ. ನೋಡಿ, ಪಕ್ಷದಲ್ಲಿ ಹೇತು ಬರಲಿಲ್ಲ ಅಂದರೆ ಅಸಿದ್ಧಿ. ಪಕ್ಷದಲ್ಲಿ ಹೇತು ಬರಲಿಲ್ಲ ಅಂದರೆ ಅಸಿದ್ಧಿ. ಪಕ್ಷ ಯಾವುದು? ಅಜ್ಞಾನ. ಹೇತು ಯಾವುದು? ಭಾವ ವೈಲಕ್ಷಣ್ಯ. ಭಾವ ವೈಲಕ್ಷಣ್ಯ ಯಾಕೆ ಬರಲಿಲ್ಲ? ಭಾವತ್ವ ಅನ್ನೋದು ಆರೋಪಿತವಾದದ್ದು ಇದ್ದದ್ದರಿಂದ. ಅವಿದ್ಯಾಯಾಮಪಿ ಸಮಾನಂ ಇತ್ಯಸಿದ್ಧಿ ಯದಪಿ ವ್ಯಾಪ್ತಿಯೋ ಸಾಮಾನ್ಯ ವಿಶೇಷ ಭಾವಕಥನಂ ತಸ್ಯ ಉಪಯೋಗೋ ವಕ್ತವ್ಯಃ ತೇನ ಬಲಾಬಲ ನಿಶ್ಚಯಃ ಇತಿ ಚೇತ್ ಸಕಿಂ ಸಾಮಾನ್ಯ ವಿಶೇಷ ಭಾವಮಾತ್ರೇಣ ಅವ್ಯಭಿಚಾರಾದಿ ಸಂಪತ್ತೌ ಸತ್ಯಂ ಆದ್ಯೇ ಧೂಮವಾನ್ ಅಗ್ನಿಮಾನ್ ಇತಿ ಸಾಮಾನ್ಯ ವ್ಯಾಪ್ತೇಃ ಪರ್ವತೋ ನಿರಗ್ನಿಕಃ ಇತಿ ವಿಶೇಷ ವ್ಯಾಪ್ತಿಃ ಬಲವತಿ ಪ್ರಸಜ್ಜೇತ. ನೋಡಿ, ಎಷ್ಟು ಸ್ವಾರಸ್ಯ ಇದೆ ಅಂದರೆ, ಈಗೊಂದು ಹಂತ ಹಂತವಾಗಿ ನೀವು ನೋಡ್ತಾ ಬಂದರೆ ಗೊತ್ತಾಗ್ತದೆ. ನಾನು ಅದಕ್ಕೆ ಹೇಳಿದ್ದಲ್ಲ, ಹಿಂದೆ ಅವರು ಎಷ್ಟೆಷ್ಟು ತಮ್ಮ ಅಜ್ಞಾನ ನಿವೃತ್ತಿಗೆ ಕಾರಣಗಳನ್ನು ಕೊಟ್ಟರೋ ಒಂದೊಂದನ್ನೇ ಪ್ರತ್ಯೇಕ ಪ್ರತ್ಯೇಕವಾಗಿ ತೆಗೆದುಕೊಂಡು ನಿರಾಕರಣೆ ಮಾಡ್ತಾ ಇದ್ದಾರೆ. ಅದನ್ನು ನೀವು ಗಮನಿಸಬೇಕು. ಅವ್ರದ್ದು ಎಲ್ಲಿಂದ ಶುರುವಾಗಿದೆ ಅಂತ ಕೇಳಿದರೆ ಅತ್ರ ಆಹ ಕಶ್ಚಿತ್, ಅಲ್ಲಿಂದ ಶುರುವಾಗಿದೆ. ಸಿಕ್ಕಿಲ್ಲ, ಏನು ಹೇಳಿ? ಅತ್ರ ಆಹ ಕಶ್ಚಿತ್, ನಿಮ್ಗೆ ಸಿಕ್ತಾ? ನಾನು ಅನಾದೇಹೇ ಪ್ರಕೃತಿ ಬಂಧಸ್ಯ ಕಥಂ ನಿವೃತ್ತಿ ಇತಿ ಚೇತ್, ಎಲ್ಲಿಂದ? ನಾನು ಅನಾದೇಹೇ ಪ್ರಕೃತಿ ಬಂಧಸ್ಯ ಕಥಂ ನಿವೃತ್ತಿ ಇತಿ ಚೇತ್, ಅಲ್ಲಿಂದ ಶುರುವಾಗಿದೆ. ಇನ್ನೂ ಸಿಕ್ಕಿಲ್ಲ ಯಾರಿಗೂ? ಎರಡು ಮೂರು ಪೇಜ್ ಹಿಂದೆ ತೋರಿಸ್ರಿ, ಅವ್ರಿಗೆ ಯಾರಿಗೆ ತೋರಿಸ್ರಿ, ಬೇರೆಯವ್ರಿಗೆ ತೋರಿಸ್ರಿ. ಅತ್ರ ಆಹ ಕಶ್ಚಿತ ಅಂತ ನಾನು ಬೇಕಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ? ಅಲ್ಲಿಂದ ಏನು
ಅಲ್ಲಿಂದ ಎಲ್ಲಿ ತನಕ ತದಯುಕ್ತಂ ಅಂತಿದೆ, ಅಲ್ಲಿ ತನಕ ಒಂದು ಬೇರೆ ತದಯುಕ್ತಂ ಅನ್ನೋದು ಎಲ್ಲಿ ಬರುತ್ತೆ ನಿಮಗೆ? ಸಿಗ್ತಾ ಸಿಗಲ್ಲ. ತತಾಯಿ ಅನ್ನೋದ್ರ ಹಿಂದೆ ತೋರಿಸಿಬೇಕಾದ್ರೆ ಗೊತ್ತಾಯಿತು ಅಂದರೆ ನಿಮಗೆ ಒಂದು ಐಡಿಯಾ ಬರಬೇಕು. ಏನು ಹೇಳಿ? ನನು ಅನಾದೇಹೇ ಪ್ರಕೃತಿ ಬಂಧಸ್ಯ ಕಥಂ ನಿವೃತ್ತಿ, ಅಲ್ಲಿಂದ ಹಿಡ್ಕೊಂಡು ತದಯುಕ್ತಂ ಅನ್ನೋದರ ತನಕ ಪೂರ್ವಪಕ್ಷ. ಪೂರ್ವಪಕ್ಷ ಅಂದ್ರೇನು? ಅವರ ಮತ ಪ್ರಕಾರ ಅಜ್ಞಾನ ನಿವೃತ್ತಿ ಆಗಲ್ಲ, ಆಗತ್ತೆ, ಆಗಲ್ಲ, ಆಗತ್ತೆ. ತಥಾಹಿ ಅಲ್ಲಿಂದ ಹಿಡಿದುಕೊಂಡು ಇನ್ನು ಎಲ್ಲಿ ತನಕ ಹೋಗುತ್ತೋ ಗೊತ್ತಿಲ್ಲ, ಹೋಗ್ತಾ ಇದೆ. ಅಲ್ಲಿಂದ ಅವರ ಪ್ರಶ್ನೆ, ಅವರ ಉತ್ತರ ಎರಡರದ್ದು ಖಂಡನೆ. ಅವರ ಪ್ರಶ್ನೆ, ಅವರ ಉತ್ತರ ಎರಡರದ್ದು ಖಂಡನೆ ಮತ್ತು ಅದು ಗೊತ್ತಿರಲಿ. ಗೊತ್ತಾಯ್ತಾ? ಸರಿಯಾಗಿ ನೋಡ್ಕೊಳ್ರಿ, ಅದನ್ನು ಬರ್ಕೊಳ್ರಿ. ಅಂದರೆ ಒಂದು ಐಡಿಯಾ ಬರ್ತಿದೆ. ಪೂರ್ವಪಕ್ಷ, ಸಿದ್ಧಾಂತ ಎರಡೂ ಕೂಡ ಅದ್ವೈತಿಗಳ ಮತ ಪ್ರಕಾರ ಅಜ್ಞಾನ ಅನಾದಿಯಾಗಿದೆ. ನಿವೃತ್ತಿ ಆಗತ್ತೋ ಇಲ್ಲೋ, ನಿವೃತ್ತಿ ಆಗತ್ತೋ ಇಲ್ಲೋ, ನಿವೃತ್ತಿ ಆಗತ್ತೆ ಅಂತಂದು ನಿಲ್ಲಿಸಿದರು. ನಾವು ತಪ್ಪು ಅಂತ ಅವರು ಏನೇನು ಕಾರಣಗಳನ್ನು ಕೊಟ್ಟಿದ್ದಾರೆ. ಕೊನೆಗೆ ಅವರೊಂದು ಕಾರಣ ಕೊಟ್ಟರು. ಏನು ಕಾರಣ ಕೊಟ್ಟರು? ಏ, ಅನಾದಿಯಾದದ್ದಕ್ಕೆ ನಿವೃತ್ತಿ ಆಗಲ್ಲ, ಓಕೆ. ಇದು ಸಾಮಾನ್ಯ ವ್ಯಾಪ್ತಿ, ಅವತ್ತು ಹೇಳಿದ್ದೆ. ವಿಶೇಷ ವ್ಯಾಪ್ತಿ ಏನು ಅಂದರೆ, ಜ್ಞಾನ ಇದ್ದರೆ ಅಜ್ಞಾನ ಹೋಗುತ್ತೆ, ಇದು ವಿಶೇಷ ವ್ಯಾಪ್ತಿ. ಹಾಗಾದರೆ ಸಾಮಾನ್ಯ ವ್ಯಾಪ್ತಿಯಕ್ಕಿಂತ ವಿಶೇಷ ವ್ಯಾಪ್ತಿ ಅನ್ನೋದು ಪ್ರಬಲ ಅಂತ ಅವರು ಹೇಳಿ ಅಜ್ಞಾನಕ್ಕೆ ನಿವೃತ್ತಿಯನ್ನು ಜ್ಞಾನದಿಂದ ಹೇಳಿದರು. ಈ ಒಂದು ಏನು ಭಾಗ ಇದೆಯೋ ಇದು ಕೂಡ ಸರಿಯಲ್ಲ ಅಂತ ಹೇಳ್ತಾರೆ. ಅದನ್ನು ಮತ್ತೆ ಕೇಳೋಣ. ಅದಕ್ಕೆ ನೀವೊಂದು ಕ್ವಶ್ಚನ್ ಆನ್ಸರ್ ಮಾಡ್ಕೋಬೇಕು. ಅವ್ರದ್ದೇನು ಹೇಳಿದರು ಅದಕ್ಕೆ ನಾವೇನು ಕರೆಕ್ಟಾಗಿ ಉತ್ತರ ಕೊಟ್ಟಿವಿ. ಅವ್ರು ಹೇಳಿದರು, ಹಿಂದೆಲ್ಲ ತೋರಿಸಿದ್ದಲ್ಲ ನಿಮಗೆ, ನೈಯಾಯಿಕರಲ್ಲಿ ಹೇಗೆ ಅನಾದಿ ನಿವೃತ್ತಿ ಆಗತ್ತೋ ಹಾಗೆ ಆಗಲಿ ಅದಕ್ಕೂ ಉತ್ತರ ಕೊಟ್ಟಿವಿ. ಬೌದ್ಧರಲ್ಲಿ ಹೇಗೆ ಅಜ್ಞಾನ ನಿವೃತ್ತಿ ಆಗತ್ತೋ ಹಾಗೆ ಆಗಲಿ ಅದಕ್ಕೆ ಉತ್ತರ ಕೊಟ್ಟಿವಿ. ಹಾಗೆ ಎಲ್ಲದಕ್ಕೂ ಕೂಡ ಅವ್ರ ಪ್ರಶ್ನೆ, ನಮ್ಮ ಉತ್ತರ, ಎರಡನ್ನೂ ಹೊಂದಿಸಿಕೋಬೇಕು. ಇವತ್ತು ವರಮಹಾಲಕ್ಷ್ಮಿ ಎಲ್ಲರೂ ಕೂಡ ಪೂಜೆ ಮಾಡಿದ್ದೀರಿ. ಎಲ್ಲದಕ್ಕಿಂತ ಮಹಾಲಕ್ಷ್ಮಿ ಅಂದರೆ ಶ್ರೀಮನ್ಯಾಯಸುಧ ಶ್ರೀಕರೋಯಂ ಗ್ರಂಥ ಅಂತ ಅಂದಮೇಲೆ ಇಲ್ಲ, ಮಹಾಲಕ್ಷ್ಮಿ ಇನ್ನೊಂದು ಪ್ರತಿಮೆಯೇ ಅದು, ಶ್ರೀಮನ್ಯಾಯಸುಧ ಗ್ರಂಥ. ಅದರ ಒಂದು ಪಾಠವನ್ನು ಕೇಳಿದರೆ ಅದಕ್ಕಿಂತ ಉತ್ತಮವಾದ ಮಹಾಲಕ್ಷ್ಮಿಯ ಪೂಜೆ ಇಲ್ಲ. ಆ ಮಹಾಲಕ್ಷ್ಮಿ ವೇದಾಭಿಮಾನಿ, ಅವಳು ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣ ಮಸ್ತು ಶುಭಾಧ್ಯಾಯಂತಿ ಏಕಾಮಾನ್ ಗುರುದೇವ ಸಾಧಜ ಇತರಾನ್ ಆತ್ಮಭಾವಾರ್ಥಾನ್ ದೇಶಾಂ ವಿಜಯ ಭವಿಷ್ಯತಿ.